ನಮಸ್ಕಾರ ವೀಕ್ಷಕರೇ, ಇವತ್ತು ಮೂಲಂಗಿ ಸಿಪ್ಪೆಯನ್ನು ತಂಬುಳಿ ಮಾಡೋದನ್ನ ಹೇಗೆ ಅಂತ ತಿಳಿಸ್ಕೊಡ್ತೀವಿ. ಬಟ್ರೆ ಮೂಲಂಗಿ ಸಿಪ್ಪೆಯನ್ನು ತಂಬುಳಿ ಮಾಡೋದಾದ್ರೆ ಏನೇನು ಪದಾರ್ಥಗಳು ಬೇಕು ಅಂತ ಹೇಳ್ತೀರಾ? ಮೂಲಂಗಿ ಬೇಕು, ಸಿಪ್ಪೆ ಮೂಲಂಗಿ ಸಿಪ್ಪೆ ಬೇಕಾಗುತ್ತೆ. ಸ್ವಲ್ಪ ಎಣ್ಣೆ ರೋಸ್ಟ್ ಮಾಡಲಿಕ್ಕೆ, ಕಾಳುಮೆಣಸು, ಜೀರಿಗೆ ಬೇಕು, ಹುಳಸೆಹಣ್ಣು ಸಹ, ಈರುಳ್ಳಿ ಬೇಕು, ಹಸಿ ಮೆಣಸು ಬೇಕು, ಕೊಬ್ಬರಿ ಬೇಕು, ಸ್ವಲ್ಪ ನೀರು. ಇಷ್ಟು ಪದಾರ್ಥಗಳು ಇದಕ್ಕೆ ಬೇಕಾಗ ಮೂಲಂಗಿ ಸಿಪ್ಪೆಯಿಂದ ಮಾಡ್ತಕ್ಕಂಥ ತಂಬುಳಿಗೆ ತಂಬುಳಿ ಬೇಕಾಗತ್ತ. ಸ್ವಲ್ಪ ಉರಿ. ಓಕೆ, ಅದನ್ನ ಮಾಡೋ ವಿಧಾನವನ್ನು ತೋರಿಸ್ಕೊಡ್ತೀರಾ? ಆಯ್ತು. ಕೊಬ್ಬರಿ ಎಣ್ಣೆ ಕೊಡಿ. ಕೊಬ್ಬರಿ ಎಣ್ಣೆ ಹೌದು, ಒಂದು ಹಾಕ್ಲಾ? ಹಾಂ, ಒಂದು ಟೀ ಸ್ಪೂನ್. ಒಂದು ಟೀ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ. ಹೌದು, ಸಾಕಾ? ಹೌದು ಸಾಕು. ಇದಕ್ಕೆ ಕಾಳುಮೆಣಸು. ಕಾಳುಮೆಣಸು ಒಂದು ನಾಲ್ಕರಿಂದ ಐದಾಗಿ. ನಾಲ್ಕರಿಂದ ಐದಾ? ಹಾಂ ಸಾಕಾ? ಹಾಂ ಸಾಕು. ಈಗ ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್. ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ. ಜೀರಿಗೆ ಹಾಂ, ಜೀರಿಗೆ ಹಾಕೋದ್ರಿಂದ ರುಚಿ ಏನೋ ಚೇಂಜ್ ಆಗುತ್ತಾ? ರುಚಿ ಬರುತ್ತೆ, ಅದು ಫ್ಲವರ್ ಬರುತ್ತೆ, ಒಂದು ಫ್ಲೇವರ್ ಬರುತ್ತೆ. ಹೌದು. ಹಾಂ, ನಂತರ ಹಸಿಮೆಣಸು. ಹಸಿಮೆಣಸು ಹಾಂ ಸಾಕು. ಹಸಿ ಈರುಳ್ಳಿ ಇದೆ ನೋಡಿ. ಹಾಂ, ಈರುಳ್ಳಿ ಈರುಳ್ಳಿನ ಹಾಕೋಬೇಕಾ? ಸ್ವಲ್ಪ ಫ್ರೈ ಮಾಡ್ಕೊ. ಎಷ್ಟು ಬೇಕಾಗತ್ತೆ? ಒಂದು ಎರಡು ಚಮಚ ಬೇಕಾಗುತ್ತೆ. ಎರಡಿಗೆ ಸಾಕು. ಸಾಕಾ? ಸಾಕು. ಸ್ಲೈಸ್ ಮಾಡ್ಕೊಂಡು ಈರುಳ್ಳಿನ ಹಾಕೊಂಡು ಹುರಿಬೇಕು. ಸ್ವಲ್ಪ ಚೆನ್ನಾಗಿ ಹುರಿಬೇಕು. ಈಗ ಮೂಲಂಗಿ ಸಿಪ್ಪೆ ಅಂತ ಕೊಟ್ರೆ. ಮೂಲಂಗಿ ಸಿಪ್ಪೆ? ಹೌದು, ಮೂಲಂಗಿ ಸಿಪ್ಪೆ. ಮೂಲಂಗಿ ಸಿಪ್ಪೆ ವೇಸ್ಟ್ ಆಗೋದಿಲ್ಲ, ಎಲ್ಲರೂ ಸುಮ್ಮನೆ ಡಸ್ಟ್ಬಿನ್ ಹಾಕ್ತೀವಿ. ಇಲ್ಲ, ಮೂಲಂಗಿ ಸಿಪ್ಪೆ ಬಾರಿ ಒಳ್ಳೆಯದು, ಇಲ್ಲೇ ಇರುವಂಥದ್ದು. ಇದರಿಂದ ಮೂಲಂಗಿ ಸಿಪ್ಪೆಯಲ್ಲಿ ಆರೋಗ್ಯಕ್ಕೆ ಬೇಕಾಗುವಂಥ ಸತ್ವ ಇರೋದೇ ಮೂಲಂಗಿ ಸಿಪ್ಪೆಯಲ್ಲಿ. ನಾವು ಸಿಪ್ಪೆ ಅಂತ ಅಂದ್ಬಿಟ್ರೆ ಏನು ಸಿಗತ್ತೆ ನಮ್ಗೆ ಇದರಲ್ಲಿ? ಕರೆಕ್ಟ್ ಕರೆಕ್ಟ್. ಯಾವ್ದು ಸಿಗಲ್ಲ, ಸಿಪ್ಪೆಯಲ್ಲೇ ರುಚಿ ಇರುವಂಥದ್ದು. ಸಿಪ್ಪೆ ಕೆತ್ತಬಾರದು ತರಕಾರಿಯಲ್ಲಿ. ಹೌದು, ಸಿಪ್ಪೆ ಇದ್ದಂಗೆ ನಾವು ಗೋಳ್ಗಳನ್ನು ಮಾಡಿ. ಇದು ಕೆಂಪಾಗಿದೆ ನೋಡಿ. ಹೌದು, ಇದಾಗಿದೆ. ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಅಂತ ಕೊಡಬೇಕು. ತೆಂಗಿನ ತುರಿ ಇದೆ, ಇದು ತೆಂಗಿನ ತುರಿ ಒಂದು ಎರಡು ಚಮಚ ಹಾಕಿ. ತೆಂಗಿನ ತುರಿ ಅಥವಾ ಕೊಬ್ಬರಿ ತುರಿ? ಹಾಂ, ಎಷ್ಟು ಬೇಕಾಗುತ್ತೆ? ಎರಡು ಚಮಚ ಹಾಕಿ. ಎರಡು ಚಮಚದಷ್ಟು ತೆಂಗಿನ ತುರಿ. ಹೌದು ಹಾಂ, ಸಾಕು. ಉಪ್ಪು, ಉಪ್ಪು ರುಚಿಗೆ ತಕ್ಕನಾಗಿ. ಹಾಂ, ಹಾಕಿದ್ದೇವೆ. ಸಾಕು ಸಾಕು. ಹುಣಸೆಹಣ್ಣು ರಸ ಒಂದು ಎರಡು ಸ್ಪೂನ್. ಹುಣಸೆಹಣ್ಣಿನ ರಸ? ಹಾಂ, ಒಂದು ಎರಡು ಸ್ಪೂನ್. ಎರಡು ಸ್ಪೂನ್ ಅಷ್ಟು ಹುಣಸೆಹಣ್ಣಿನ ರಸ. ಹೌದು, ಸಕಾಲ ಹಾಕು. ಈಗ ಇದನ್ನ ರುಬ್ಕೋಬೇಕು. ಅದನ್ನ ಈಗ ರುಬ್ಕೊಳ್ಬೇಕಾಗುತ್ತೆ. ಹೌದು, ಒಂದು ಕಪ್ ನೀರು ತಗೊಳ್ಬೇಕು. ಆಯ್ತು, ಸಾಕ? ಸಾಕು, ನೀರು ಸಾಕು. ರುಬ್ಬಬೇಕು. ಈಗ ಸೋಸ್ಲಿಕ್ಕೆ ಏನಾದರೂ ಕೊಡಿ. ಇದೀಗ ರೆಡಿ ಆಗಿದೆ. ರೆಡಿ ಆಗಿದೆ. ಹಾಂ, ಪರಿಮಳ ಬರ್ತಾ ಇದೆ. ಹೌದೌದು, ಇದನ್ನು ಸೋಚ್ಕೊಳ್ಬೇಕು. ಸೋಸ್ಕೋಬೇಕು. ಮೂಲಂಗಿಯ ಪರಿಮಳ ಹೋಗುತ್ತೆ ಇದರಲ್ಲಿ, ಇದು ಮಾಡೋದ್ರಿಂದ. ಹೌದು, ರುಬ್ಬೋದ್ರಿಂದ. ರುಬ್ಬೋದು ಮತ್ತೆ ಅದನ್ನ ಫ್ರೈ ಮಾಡ್ತೀವಲ್ಲ. ಹೌದು ಹೌದೌದು, ಕೆಲವರಿಗೆ ಅದು ಸ್ಮೆಲ್ ಬಂದ್ರೆ ಬೇಡ ಅಂತ ಹೇಳ್ತಾರೆ. ಇಷ್ಟ ಆಗೋದಿಲ್ಲ ಕೆಲವರಿಗೆ. ಹೌದೌದು, ಸ್ವಲ್ಪ ಇದು ಮಾಡ್ಕೋಬೇಕು. ಹಾಂ, ಇದು ಚರಟನಲ್ಲ. ಹಾಂ, ಮೂಲಂಗಿಯ ತಂಬುಳಿ ರೆಡಿ ಆಗಿದೆ ನೋಡಿ. ಓ, ಮೂಲಂಗಿ ತಂಬುಳಿ ರೆಡಿ ಆಗಿದೆ. ಸಿಪ್ಪೆ ಮೂಲಂಗಿಯ ಸಿಪ್ಪೆ ತಂಬುಳಿ ರೆಡಿ ಆಗಿದೆ. ವಿಶಕ್ರೆ,